वेलकम बैक टू नवीन ट्यूटोरियल ऑफ कॉमर्स ना निम नवीन एसएस इवत्तिन वीडियो दली ना मत्तमे सेकेंड पीयूसी अकाउंटेंसी सब्जेक्ट के संबंध पट्टा हागे चैप्टर 8 फाइनेंशियल स्टेटमेंट सो ई चैप्टर के संबंध पट्टा हागे 6 अंक के केळबहुदंत बैलेंस शीट एनिदे अंत हेळिद्रे कंपनी आक्ट 2013 प्रकार शेड्यूल 3 प्रकारवागि बैलेंस शीट अन्नु नावु एनु माडबेकागुत्ते प्रिपेयर माडबेकागुत्ते अदु 6 अंक के केळुवंत प्रश्ने अदर जोतेगे प्राक्टिकल ओरियंटेड क्वेश्चन 5 मार्क्स के केळुवंत साध्यते इरुवंत प्रश्ने अदर जोतेगे इदरल्ले बैलेंस शीटल्ले 5 मेन हेड्स के ऐटम अन्नु कोट्टु सो क्लासिफिकेशन माडि अंत हेळिद्रे शेर होल्डर फंड यावुदु नेक्स्ट अदर मेले नॉन करेंट लायबिलिटी यावुदु करेंट लायबिलिटी यावुदु करेंट असेट यावुदु ನೆಕ್ಸ್ಟ್ ನಾನ್ ಕರೆಂಟ್ ಅಸೆಟ್ ಯಾವುದು ಅಂತ ಹೇಳಿ 5 ಐಟಮನ್ನು ಕೊಟ್ಟು ಕ್ಲಾಸಿಫಿಕೇಶನ್ಗೆ ಕೇಳ್ಬೋದು. ಹಾಗಾಗಿ ಈ ವಿಡಿಯೋನ ನೋಡ್ತು ಅಂತ ಹೇಳಿದ್ರೆ ಈ ಮೂರು ಪ್ರಶ್ನೆಗಳಿಗೆ ಅಂತ ಹೇಳಿದ್ರೆ 6 ಮಾರ್ಕ್ಸ್ ಕ್ವೆಶನ್ನು ಪ್ಲಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ ಬಂದಾಗ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ಟು ಪ್ಲಸ್ ಅದಾದ ಮೇಲೆ 5 ಮಾರ್ಕ್ಸ್ಗೆ ಸಂಬಂಧಪಟ್ಟ ಹಾಗೆ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಐಟಮ್ ಕ್ಲಾಸಿಫಿಕೇಶನ್ ಮೇನ್ ಹೆಡ್ ಕ್ಲಾಸಿಫಿಕೇಶನ್ಗೆ ಸೊ ನಿಮಗೆ ಪರಿಹಾರ ಸಿಗಬಹುದು. ಸೊ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಆರಂಭ ಮಾಡೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತೋರ ಜೊತೆ ಸದಾ ನೋಟಿಫಿಕೇಷನ್ ತಗೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ವಿಡಿಯೋವನ್ನು ಪರಿಪೂರ್ಣವಾಗಿ ನೋಡಿ. ಹಾಗೆ ತರಗತಿಯನ್ನು ಆರಂಭ ಮಾಡುವ ಮೊದಲೇ ಪ್ರಶ್ನೆಯನ್ನು ನೀವು ಮೊದಲೇ ಬರೆದಿಟ್ಕೊಂಡಿದ್ದರೆ ಸೊ ಪ್ರತಿಯೊಂದು ಐಟಮನ್ನು ಯಾವ ರೀತಿ ಟ್ರೀಟ್ ಮಾಡಿದ್ದಾರೆ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋ ಕ್ಲಾರಿಫಿಕೇಶನ್ ಸಿಗ್ತಾ ಹೋಗುತ್ತೆ. ಹಾಗೆ ನನ್ನ ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ ಸೊ ಪ್ರಶ್ನೆನ ಮೊದಲೇ ಬರ್ಕೊಳ್ಳಿ. ಸೊ ಬರ್ಕೊಂಡಾದಮೇಲೆ ಅದ್ರ ಬಗ್ಗೆ ಕೇಳ್ಕೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಆರಂಭ ಮಾಡೋಣ. ಸೊ ಪ್ರಶ್ನೆ ಯಾವ ರೀತಿ ಕೇಳ್ತಾ ಇದ್ದಾರೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಫಾರ್ ದ ಕಂಪನಿ ಫಾರ್ ದ ಇಯರ್ ಎಂಡೆಡ್ 31st March 2018 ಹ್ಯಾಸ್ ಪರ್ ಶೆಡ್ಯೂಲ್ 3 ಆಫ್ ಕಂಪನಿ ಆ್ಯಕ್ಟ್ 2013 ಪರ್ಟಿಕ್ಯುಲರ್ ಅಮೌಂಟ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ 16 lakh, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 6 lakh, ರಿಸರ್ವ್ ಅಂಡ್ ಸರ್ಪ್ಲಸ್ 6 lakh, ಕ್ರೆಡಿಟ್ ಆರ್ 3,50,000, ಬಿಲ್ಸ್ ಪೇಯಬಲ್ 2,50,000, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 26 lakh, ಪ್ಲ್ಯಾಂಟ್ ಅಂಡ್ ಮಿಷನರಿ 8 lakh, ಇನ್ವೆಂಟ್ರೀಸ್ 7 lakh, ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್ 5 lakh, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ 12 lakh. ಸೊ ಈ ರೀತಿ ಒಂದು 6 ಮಾರ್ಕ್ಸ್ಗೆ ಕ್ವೆಶನನ್ನು ರೈಸ್ ಮಾಡಿದ್ದಾರೆ. ಸೊ ಇಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಯಾವುದಕ್ಕೆ ಬರ್ತಾ ಹೋಗುತ್ತೆ, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಯಾವುದಕ್ಕೆ ಬರುತ್ತೆ ಅಂತ ಹೇಳಿ ನೋಡಬೇಕಾಗತ್ತೆ. ನೆಕ್ಸ್ಟ್ ಅದೇ ರೀತಿ ರಿಸರ್ವ್ ಅಂಡ್ ಸರ್ಪ್ಲಸ್ ಎಲ್ಲಿ ಬರುತ್ತೆ ಅಂತ ಹೇಳಿ ನೋಡಬೇಕಾಗತ್ತೆ. ನಾವು ಇಲ್ಲಿ ಅಕೌಂಟ್ ಕ್ಲಾಸಿಫಿಕೇಶನ್ ಮಾಡ್ತು ಅಂತ ಹೇಳಿದ್ರೆ ಸೊ ಸಿಂಪಲಾಗಿ ಇನ್ ಕೇಸ್ ಏನಾದರೂ ನಿಮಗೆ 5 ಮಾರ್ಕ್ಸ್ಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನಲ್ಲಿ ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಲ್ಲಿ ಬರುತ್ತೆ, ಮೇನ್ ಹೆಡ್ಡನ್ನು ರೆಕಗ್ನೈಸ್ ಮಾಡಿ ಅಂತ ಹೇಳಿ ಕೇಳಿದ್ರೆ, ಅಥವಾ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಎಲ್ಲಿ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ. ಓಕೆ, ಈ ರೀತಿ ಅಕೌಂಟ್ ಕ್ಲಾಸಿಫಿಕೇಶನ್ ಮಾಡಿದಾಗ ನಾವೇನು ಮಾಡಬೇಕಾಗತ್ತೆ, ಸೊ ಇಕ್ವಿಟಿ ಶೇರ್ ಕ್ಯಾಪಿಟಲು ಶೇರ್ ಹೋಲ್ಡರ್ ಫಂಡಲ್ಲಿ ಬರುತ್ತೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲು ಶೇರ್ ಹೋಲ್ಡರ್ ಫಂಡಲ್ಲಿ ಬರ್ತಾ ಹೋಗುತ್ತೆ, ರಿಸರ್ವ್ ಅಂಡ್ ಸರ್ಪ್ಲಸ್ ಶೇರ್ ಹೋಲ್ಡರ್ ಫಂಡು, ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್ ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್ಲು, ಕರೆಂಟ್ ಲಯಬಿಲಿಟಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ನಾನ್ ಕರೆಂಟ್ ಅಸೆಟ್, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ನಾನ್ ಕರೆಂಟ್ ಅಸೆಟ್, ಇನ್ವೆಂಟ್ರೀಸ್ ಕರೆಂಟ್ ಅಸೆಟ್, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಕರೆಂಟ್ ಅಸೆಟ್, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ನಾನ್ ಕರೆಂಟ್ ಲಯಬಿಲಿಟಿ. ಸೊ ಈ ರೀತಿ ನೀವು ಮೇನ್ ಹೆಡ್ಸನ್ನು ಕ್ಲಾಸಿಫಿಕೇಶನ್ ಮಾಡಿ ಬರೀಬೇಕಾಗತ್ತೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ಗೆ 5 ಅಂಕಕ್ಕೆ. ಓಕೆ, ಸೊ ನೀವಿವಾಗ ಮ್ಯಾಕ್ಸಿಮಮ್ ಏನು ಮಾಡಿರ್ತೀರಿ ಅಂತ ಹೇಳಿದ್ರೆ ಸ್ಟೂಡೆಂಟ್ಸು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಕಲ್ತಿರ್ತೀವಿ, ಕಾಮನ್ ಸೈಜನ್ನು ಕಲ್ತಿರ್ತೀವಿ, ಅದ್ರ ಜೊತೆಗೆ ಆ ಹೆಡ್ಡಲ್ಲೂ ಬರೆಯೋದನ್ನೇ ಕಲ್ತಿರ್ತೀವಿ. ಆದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನಲ್ಲಿ ಈ ಪ್ರಶ್ನೆಯನ್ನು ಕೇಳಿದಾಗ ಕೆಲವರು ಆ ಕ್ವೆಶನ್ನ ಅಟೆಂಡ್ ಮಾಡ್ದೇ ಬರೋರಿದ್ದೀರಿ. ಹಾಗಾಗಿ ಸೊ 5 ಪಾಯಿಂಟ್ಸ್ ಇರುತ್ತೆ, ಜಸ್ಟ್ ಬಂತು ಅಂತ ಹೇಳಿದ್ರೆ 5 ಮಾರ್ಕ್ಸ್ ಬಂದುಬಿಡುತ್ತೆ. ಸೊ ಸಿಂಪಲಾಗಿ 5 ಪಾಯಿಂಟ್ಸ್ ಇದೆ, ಅದು ಬರೆಯೋಕ್ಕೆ ಈಸಿ ಇದೆ, ನಾವು ಬರೀದನ್ನೇ ಅಟೆಂಡ್ ಮಾಡ್ದೇ ಬಂದರೆ ಸೊ ಮಾರ್ಕ್ಸ್ ಮೇ ಬಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನಲ್ಲಿ ಯಾವುದೋ ಒಂದು ಕ್ವೆಶನ್ಗೆ 4 ಮಾರ್ಕ್ಸ್ ಬಂದಿದೆ ಅಂತ ಹೇಳಿದ್ರೆ, ಸೊ ಈ ಕ್ವೆಶನ್ ಅಟೆಂಡ್ ಮಾಡಿದರೆ ನಿಮ್ಗೆ 5 ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಆಗ ಈ ಪ್ರಶ್ನೆಯನ್ನು ಅಟೆಂಡ್ ಮಾಡಿ ಅದ್ರ ಜೊತೆಗೆ. ಸೊ ಮೊದಲೇ ಯಾವುದೊಂದು ಕ್ವೆಶನ್ ಬರೆದಿರ್ತೀರಿ ಅದ್ರ ಜೊತೆಗೆ ಇನ್ನೊಂದು ಕ್ವೆಶನ್ ಎಕ್ಸ್ಟ್ರಾ ಅಟೆಂಡ್ ಮಾಡಿ ಸಿಂಪಲಾಗಿರೋದನ್ನು. ಸೊ ಒಂದರಲ್ಲಿ ಕಡಿಮೆ ಆಯಿತು ಅಂತ ಹೇಳಿದ್ರೆ ಇನ್ನೊಂದ್ರಲ್ಲಿ ಜಾಸ್ತಿ ಇರುತ್ತೆ, ಯಾವ್ದು ಜಾಸ್ತಿ ಇರುತ್ತೆ ಅದನ್ನು ಸೊ ನಿಮ್ಮ ಮಾರ್ಕ್ಸ್ ಕೌಂಟಿಂಗ್ಗೆ ಕನ್ಸಿಡರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಸೊಲ್ಯೂಷನ್ ನೋಡೋಣ. ಸೊ ಸೊಲ್ಯೂಷನ್ ಯಾವ ರೀತಿ, ಸೊ ಫಾರ್ಮೆಟ್ ಇದೆ, ಅದರಲ್ಲಿ ಬಂದಾಗ ಪರ್ಟಿಕ್ಯುಲರು ನೋಟ್ ನಂಬರು ಅಮೌಂಟು.
ಸೊ ಪ್ರತಿಯೊಂದು ಐಟಮ್ನು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಅದರ ಜೊತೆಗೆ ಸೊ ಸೊಲ್ಯೂಷನ್ ಬಿಡಿಸ್ಬೇಕಾದ್ರೆ ನೋಟನ್ನು ಸಹ ನಾವು ಬರೀಬೇಕಿಲ್ಲಿ. ಸೊ ನೋಟನ್ನು ಸಹ ಆ ಟೈಮ್ಗೆ ಯಾವ ರೀತಿ ಬರ್ತಾ ಹೋಗುತ್ತೆ, ಆ ಸಿಚುವೇಷನ್ಗೆ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗೋಣ. ಸೊ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ಲೆವೆನ್ ಟು ಟ್ವೆಲ್ ಆಫ್ ಕಾಮರ್ಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅದ್ರ ಜೊತೆ ಸದಾ ನೋಟಿಫಿಕೇಷನ್ ತಗೊಳ್ಳಿ ಅಂತ ಹೇಳ್ತಾ ಸೊ ಸೊಲ್ಯೂಷನ್ ನೋಡಿ ಇಲ್ಲಿ. ಸೊ ಫಸ್ಟು ಫಾರ್ಮೆಟ್ಟು ಪರ್ಟಿಕ್ಯುಲರ್ ನೋಟ್ ನಂಬರ್ ಅಮೌಂಟು ಓಕೆ. ಸೊ ಹೆಡಿಂಗ್ ಸ್ಟೇಟ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಅಟ್ 31st March 2018. ನೀವು ಸ್ಟೇಟ್ಮೆಂಟ್ ಅಂತ ಬರೀಬೇಕು ಅಂತೇನಿಲ್ಲ, ತೊಂದರೆ ಇಲ್ಲ, ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿ ಬರೆದ್ರೂ ತಪ್ಪೇನಿಲ್ಲ ಓಕೆ. ಸೊ ಫಸ್ಟ್ ಒನ್ನು ಬ್ಯಾಲೆನ್ಸ್ ಶೀಟನ್ನು ನೋಡ್ತು ಅಂತ ಹೇಳಿದ್ರೆ ಫಸ್ಟ್ ಒನ್ನು ಲಯಬಿಲಿಟಿ ಸೈಡ್ ಓಕೆ, ಲಯಬಿಲಿಟಿ ಸೈಡ್. ಸೊ ಲಯಬಿಲಿಟಿ ಸೈಡ್ ಅಂತ ಹೇಳಿ ಲಯಬಿಲಿಟಿ ಅಂತ ಬರೆಯಲ್ಲ, ಅದ್ರ ಬದಲಾಗಿ ಇಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಹೇಳಿ ಬರಿತಾ ಹೋಗ್ತೀವಿ. ಫಸ್ಟ್ ಮೇನ್ ಹೆಡ್ ಲಯಬಿಲಿಟಿ ಸೈಡಲ್ಲಿ ಇಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್. ಸೊ ಅದರೊಳಗಡೆ ಬಂತು ಅಂತ ಹೇಳಿದ್ರೆ ಸೊ ಫಸ್ಟ್ ಒನ್ ಶೇರ್ ಹೋಲ್ಡರ್ ಫಂಡ್, ಶೇರ್ ಹೋಲ್ಡರ್ ಫಂಡ್ ಓಕೆ. ಸೊ ಶೇರ್ ಹೋಲ್ಡರ್ ಫಂಡಲ್ಲಿ ಯಾವ್ದು ಬರ್ತಾ ಹೋಗುತ್ತೆ, ಕಾಮನ್ ಆಗಿ ಒಂದು ಶೇರ್ ಕ್ಯಾಪಿಟಲ್ ಬರುತ್ತೆ, ಇನ್ನೊಂದು ರಿಸರ್ವ್ ಅಂಡ್ ಸರ್ಪ್ಲಸ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಕ್ವಶನ್ ನೋಡ್ತು ಅಂತ ಹೇಳಿದ್ರೆ ಎರಡು ಐಟಮ್ ಕೊಟ್ಟಿದ್ದಾರೆ, ಒಂದು ಇಕ್ವಿಟಿ ಶೇರ್ ಕ್ಯಾಪಿಟಲು, ಸೊ ಸೆಕೆಂಡ್ ಒನ್ ಬಂದಾಗ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲು ಓಕೆ. ಒಂದು ಇಕ್ವಿಟಿ ಶೇರ್ ಕ್ಯಾಪಿಟಲು, ಇನ್ನೊಂದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲು. ಸೊ ಇವೆರಡೂ ಸಹ ಶೇರ್ ಕ್ಯಾಪಿಟಲ್ ಬರ್ತಾ ಹೋಗುತ್ತೆ. ಸೊ ಇವೆರಡನ್ನು ಟೋಟಲ್ ಮಾಡೋದ್ರಿಂದ ಒಂದು ನೋಟನ್ನು ಬರೆದು ಎರಡನ್ನು ಟೋಟಲ್ ಮಾಡಿ ಔಟರ್ ಕಾಲಮ್ಗೆ ಅಮೌಂಟ್ ಹಾಕಬೇಕಾಗತ್ತೆ. ಸೊ ಹಾಗಾಗಿ ಸೊ ಶೇರ್ ಕ್ಯಾಪಿಟಲ್ 22 lakh. ಸೊ 22 lakh ಹೇಗೆ ಬಂತು, ನೋಟನ್ನು ನೋಡ್ತು ಅಂತ ಹೇಳಿದ್ರೆ ಓಕೆ, ಇಕ್ವಿಟಿ ಶೇರ್ ಕ್ಯಾಪಿಟಲ್ 16 lakh, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 6 lakh. ಸೊ ಟೋಟಲ್ 22 lakh. ಸೊ ಹಾಗಾಗಿ ಸೊ ಫಸ್ಟ್ ಒನ್ ಶೇರ್ ಕ್ಯಾಪಿಟಲ್ ನೋಟ್ ನಂಬರ್ 1 ಓಕೆ, ಅಮೌಂಟ್ 22 lakh. ನೆಕ್ಸ್ಟ್ ಅದಾದಮೇಲೆ ಶೇರ್ ಹೋಲ್ಡರ್ ಫಂಡಲ್ಲಿ ಇನ್ಯಾವ ಐಟಮ್ ಬರುತ್ತೆ ಅಂತ ಹೇಳಿ. ಸೊ ಶೇರ್ ಹೋಲ್ಡರ್ ಫಂಡಲ್ಲಿ ಕಾಮನ್ ಆಗಿ ಬರುವಂಥದ್ದು ಒಂದು ಶೇರ್ ಕ್ಯಾಪಿಟಲ್ ಬರುತ್ತೆ, ಇನ್ನು ರಿಸರ್ವ್ ಬರುತ್ತೆ. ಸೊ ಅದರೊಳಗಡೆ ಬೇರೆ ಬೇರೆ ಐಟಮ್ಸ್ ಬರ್ತಾ ಹೋಗುತ್ತೆ ಓಕೆ. ಸೊ ಅದನ್ನು ನೋಟ್ ನಂಬರಲ್ಲೇ ಬರೀಬೇಕು, ಆ್ಯಕ್ಚುಲಿ ನೋಟ್ ಬರೆದು ಬರೀಬೇಕು. ಸೊ ತೊಂದರೆ ಇಲ್ಲ ಓಕೆ. ಸೊ ಇಲ್ಲಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಂತ ನೋಡ್ತು ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಅಮೌಂಟ್ ಇದೆ, 6 lakh ಇದೆ. ಸೊ ಇದನ್ನು ಸಹ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು, ಶೇರ್ ಹೋಲ್ಡರ್ ಫಂಡಲ್ಲಿ ಬರೀಬೇಕಾಗುತ್ತೆ. ಸೊ ಸೆಕೆಂಡ್ ಒನ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಮೌಂಟ್ ರುಪೀಸ್ 6 lakh ಓಕೆ. ಸೊ ನೆಕ್ಸ್ಟು ಲಯಬಿಲಿಟೀಸಲ್ಲಿ ಸೆಕೆಂಡ್ ಮೇನ್ ಹೆಡ್ ಯಾವುದೋ ಬರ್ತಾ ಹೋಗುತ್ತೆ ನೋಡೋದಾದರೆ, ಸೆಕೆಂಡ್ ಮೇನ್ ಹೆಡ್ ಓಕೆ. ಸೊ ಸೆಕೆಂಡ್ ಮೇನ್ ಹೆಡ್ ನಾನ್ ಕರೆಂಟ್ ಲಯಬಿಲಿಟಿ, ನಾನ್ ಕರೆಂಟ್ ಲಯಬಿಲಿಟಿ. ಸೊ ನಾನ್ ಕರೆಂಟ್ ಲಯಬಿಲಿಟಿಗೆ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಡೆಪ್ಟ್ ಏನಾರಿದ್ರೆ, ಇನ್ವೆಸ್ಟ್ ಲೋನ್ ಏನಾರಿತ್ತು ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಲಾಂಗ್ ಟರ್ಮ್ ಲಯಬಿಲಿಟೀಸ್ ಕೆಲೆ ಬರೀಬೇಕಾಗುತ್ತೆ. ಸೊ ಈ ಕ್ವಶನ್ನ ನೋಡ್ತು ಅಂತ ಹೇಳಿದ್ರೆ ಸೊ ಯಾವುದಿದೆ, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಇದೆ, ಎಷ್ಟಿದೆ ಅಮೌಂಟು, 12 lakh ಇದೆ ಓಕೆ. ಸೊ ಹಾಗಾಗಿ ಸೊ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ 12 lakh, ಯಾವುದ್ರೊಳಗಡೆ, ನಾನ್ ಕರೆಂಟ್ ಲಯಬಿಲಿಟಿ. ಸೊ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಕ್ರೆಡಿಟಾರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್, ಕ್ರೆಡಿಟಾರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್ ಓಕೆ. ಸೊ ಕ್ರೆಡಿಟಾರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್ ಬೋತ್ ಆರ್ ಕರೆಂಟ್ ಲಯಬಿಲಿಟಿ, ಬೋತ್ ಆರ್ ಕರೆಂಟ್ ಲಯಬಿಲಿಟಿ, ಎರಡೂ ಸಹ ಕರೆಂಟ್ ಲಯಬಿಲಿಟಿ. ಆದರೆ ನಾವು ಡೈರೆಕ್ಟಾಗಿ ಬರೆಯೋ ಬೇಡ, ಡೈರೆಕ್ಟಾಗಿ ಬರೆಯೋದು ಬೇಡ, ಅದ್ರ ಬದಲಾಗಿ ಒಂದು ನೋಟನ್ನು ಬರೆದು ನಾವೇನು ಮಾಡಬೇಕಾಗತ್ತೆ, ಅದು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಮೂರನೇ ಹೆಡ್ಡು ಯಾವುದು, ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್ ಒಳಗಡೆ ಟ್ರೇಡ್ ಪೇಯಬಲ್, ಟ್ರೇಡ್ ಪೇಯಬಲ್ ಓಕೆ. ಸೊ ಅಮೌಂಟ್ ಎಷ್ಟಿದೆ, 6 lakh ಇದೆ. ಸೊ ಟ್ರೇಡ್ ಪೇಯಬಲ್ 6 lakh ಹೇಗೆ ಬಂತು, ನೋಟ್ ನಂಬರ್ 2 ನೋಡ್ತು ಅಂತ ಹೇಳಿದ್ರೆ, ಸೊ ಟ್ರೇಡ್ ಪೇಯಬಲ್ ಕ್ರೆಡಿಟಾರ್ 3 lakh 50 thousand, ಬಿಲ್ಸ್ ಪೇಯಬಲ್ 2 lakh 50 thousand, ಟೋಟಲ್ 6 lakh, ಟೋಟಲ್ 6 lakh ಓಕೆ. ಸೊ ಹಾಗಾಗಿ ಟ್ರೇಡ್ ಪೇಯಬಲ್ 6 lakh ಓಕೆ. ಸೊ ನೆಕ್ಸ್ಟ್ ಇನ್ಯಾವುದರ ಐಟಮ್ ಇದೆಯಾ ಅಂತ ನೋಡೋದಾದರೆ, ಸೊ ಟ್ರೇಡ್ ಪೇಯಬಲ್ ಒಳಗಡೆ ಎಷ್ಟು ಏನೇನಿದೆ, ಒಂದು ಕ್ರೆಡಿಟರ್ ಇದೆ, ಇನ್ನೊಂದು ಬಿಲ್ಸ್ ಪೇಯಬಲ್ ಇದೆ. ಟ್ರೇಡ್ ರಿಸೀವಬಲ್ ಒಳಗಡೆ ಏನೇನಿರುತ್ತೆ, ಒಂದು ಡೆಟರ್ಸ್ ಇರುತ್ತೆ, ಇನ್ನೊಂದು ಬಿಲ್ಸ್ ರಿಸೀವಬಲ್ ಇರುತ್ತೆ ಓಕೆ. ಅದು ನಾನ್ ಕರೆಂಟ್ ಅಸೆಟ್ಗೂ, ಸಾರಿ ಕರೆಂಟ್ ಅಸೆಟ್ಗೂ ಹೋಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬೇರೆ ಯಾವ ಐಟಮ್ ಇಲ್ಲ. ಸೊ ಟೋಟಲ್ ಮಾಡಬೇಕು. ಸೊ ಟೋಟಲ್ ಮಾಡಿದ್ರೆ ಓಕೆ, ಸೊ ಟೋಟಲ್ ಇಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್ 46 lakh ಓಕೆ. ಇದು ಲಯಬಿಲಿಟಿ ಸೈಡ್ ಆಯಿತು, ಅಥವಾ ಇಕ್ವಿಟೀಸ್ ಆ್ಯಂಡ್ ಲಯಬಿಲಿಟಿ ಸೈಡ್ ಆಯಿತು. ನೆಕ್ಸ್ಟು ಅಸೆಟ್ ಸೈಡು,
ओके सो असेट्स साइड याद फर्स्ट वन सो असेट्स नॉन करेंट असेट असेटली नॉन करेंट असेट मेन हेड फर्स्ट वन अथवा फिक्स्ड असेट अंत करीता हि सो फिक्स्ड असेट एर रीति क्लासिफिकेशन टैंजिबल असेट इन इंटैंजिबल असेट ओके टैंजिबल असेट इन इंटैंजिबल असेट ओके सो इले टैंजिबल असेट के संबंध यार ईटम लैंड एंड बिल्डिंग इन प्लांट एंड मिशनरी ओके सो डायरेक्ट बरिया बेड अवेरू टोटल एरू सह फिक्स्ड असेट आगे सो एरू सह टैंजिबल असेट बरता होते ओके सो एरू सह टोटल नोटन बरदो सो एमौंट बे अस्ट अमौंटन बरद्रे साकु सो टैंजिबल असेट सो टैंजिबल असेट फिक्स्ड असेट सो फिक्स्ड असेट ये प्लांट एंड मिशनरी इन बिल्डिंग लैंड एंड बिल्डिंग सो एरू सो एरू सेरसद अमौंटो 34 लाख सो 34 लाख हेग बंतु अंत नोट नंबर नोड़ अंत सो नोट नंबर 3 टैंजिबल असेट आर फिक्स्ड असेट टैंजिबल असेट फिक्स्ड असेट सॉरी फिक्स्ड असेट टैंजिबल असेट नोड़ अंत लैंड एंड बिल्डिंग 26 लाख प्लांट एंड मिशनरी 8 लाख सो टोटल 34 लाख टोटल 34 लाख ओके सो टोटल 34 लाख नेक्स्ट अदाद मेले इंटैंजिबल असेट यावदर इदिया यावदु इल्ल क्वेश्चन अल्ली इंटैंजिबल असेट यावदु इल्ल सो हागागि सो डायरेक्टली मेंशन माडिदीवि इन केस एनादरू इंटैंजिबल असेट गुडविल कॉपीराइट पेटेंट यावदर इत्तु अंत हेळिद्रे सो अल्ली नावु मेंशन माडबेकागुत्ते सो नेक्स्ट अदाद मेले सो नेक्स्ट ऐटम यावदिदे इन्वेंटरी इदे क्याश अंड क्याश इक्विवेलेंट इदे नेक्स्ट अदाद मेले ओके अष्टे एरडु ऐटम्स कोट्टिद्दारे सो इन्वेंट्री इस नथिंग बट स्टाक सो स्टाक अंत को नावे नोट बरदो स्टाक इन्वेंट्री बरते अंत मेंशन सो कैश इन हैंड कैश अट बैंक अंत को कैश बैलेंस को सो कैश अंड कैश इक्विवेलेंटली रिकॉर्ड एरू सह डायरेक्ट को इन्वेंट्री डायरेक्ट को कैश अंड कैश इक्विवेलेंट डायरेक्ट को सो अस्ट समस्या आगल सो सेकेंड मेन हेड करेंट असेट असेटली सेकेंड मेन हेड बंदो करेंट असेट सो करेंट असेट अदरोलगडे बंदाग फस्ट ऐटम यावदिदे इन्वेंट्री सो इन्वेंट्री एष्टिदे 7 लाख ओके सो नेक्स्ट अदाद मेले कैश अंड कैश इक्विवेलेंट 5 लाख कैश अंड कैश इक्विवेलेंट 5 लाख ओके कैश अंड कैश इक्विवेलेंट 5 लाख सो नेक्स्ट बेरे याव ऐटमू इल्ल अकौंट अन्नु क्लोज माडबेकु सो असेट साइड टोटल माड्तो अंत हेळिद्रे टोटल असेट 46 लाख टोटल इक्विटीस एंड लायबिलिटीसू सह 46 लाख बरता होते टोटल असेट सह 46,000 बरता होते बैलेंस शीटली असेट मत्तु लायबिलिटी एरडू साइड टोटल आयतु एल्लू सह डिफरेंस इल्ल अंत हेळिद्रे निम्म लेक्क सरी अंत इल्ल अंत हेळिद्रे निम्म लेक्क इल्लवंतो तप्पिरुत्ते अंत हेळि अदर जोतेगे नोट अन्न बरीबेकु अल्ली नोट नंबर 3 ट्रेड पेयबल अंत ट्रेड पेयबल अल फिक्स्ड असेट अंत बरकोली अथवा टैंजिबल असेट अंत बरी ओके सो नोट नंबर सह बरी सो ओट्टारे इवत्तिने वीडियोदल्ली आलरेडी ओंदु वीडियोन अपलोड माडिदीवि सो इवत्तिने वीडियोदल्ली मत्तोम्मे सो सण्ण बदलावणे माडि नोट नंबर जास्तियन्न माडि ओंदु वीडियोन माडिदिनि सो इन केस एनादरू सण्ण पुट्ट डौट इत्तु अंत हेळिद्रे कामेंट बॉक्स अल्ली तिळिस्तो अंत हेळिद्रे अदन्न क्लारिफाई माडुवंत प्रयत्नवन्न माड्ता होग्तीनि सो इदिष्टु इवत्तिन वीडियोदल्ली बंदिरुवंतद्दु सो ಮುಂದಿನ ಅಪ್ಡೇಟ್ಸ್ ಗಾಗಿ ನಮ್ಮ YouTube ಚಾನೆಲ್ ಲೆವಿನ್ ಟ್ಯೂಟರ್ ಆಫ್ ಕಾಮರ್ಸ್ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತರ ಜೊತೆ ಸದಾ ನೋಟಿಫಿಕೇಶನ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದ